ಮಕ್ಕಳು ಜಾಹ್ನವಿ ಅಂತ ಮಗಳಿದ್ದಾಳೆ, ವಿಶೇಷ ಚೇತನ ಮಾತಾಡಲ್ಲ, ಕಿವಿ ಕೇಳಿಸಲ್ಲ. ಅವಳನ್ನು ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಎಸ್ ಎಲ್ ಸಿ ತನಕ ಬಾಳೆಮನೆ ಸಕಲೇಶ್ಪುರ ಎನ್ ಕೆ ಗೌಡಲ್ಲಿ ಎನ್ ಕೆ ಗರಪ್ಪಯ್ಯ ಸ್ಕೂಲಲ್ಲಿ ಓದಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಅಲ್ಲಿಂದ ಮತ್ತೆ ಮೈಸೂರು ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಓದಿಸಿ ಅಲ್ಲೂ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡು ಮಾಡ್ಕೊಂಡ ನಂತರ ಕಾಲೇಜ್ ಕ್ಯಾಂಪಸ್ಸಿಂದನೇ ಅಮೆಝಾನ್ ಕಂಪ್ನಿ ಸೆಲೆಕ್ಟ್ ಆಗಿ ಕೆಲಸ ಮಾಡ್ತಿದ್ಲು. ಈಗ ಒಂದು ವರ್ಷದಿಂದ ಮದುವೆ ಮಾಡಬೇಕು ಅಂತ ಮನೆ ಕರ್ಕೊಂಡ್ಬಂದು ಈ ಹುಡುಗನ ನೋಡಿ ಹುಡುಕಿ ಇದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕಲ್ಯ ಗ್ರಾಮದಲ್ಲಿ ಒಬ್ಬ ಹನ್ಸು ಎಮ್ಮ ನಂಜಪ್ಪ ಅವರ ಪುತ್ರ ನವೀನ್ ಅಂತ ನೋಡಿ ನನಗೂ ಎಲ್ಲ ಹೋಗಿ ನೋಡಿ ಎಲ್ಲ ಮಾತಾಡಿ ಖುಷಿಯಾಯಿತು. ಸಂಬಂಧ ಮಾಡಿ ಮದುವೆ ಮಾಡಿದ್ವಿ ಇಬ್ಬರಿಗೆ. ಚೆನ್ನಾಗಿರ್ತಾರೆ ಮುಂದೆ ಅವರು. ಮತ್ತು ಇನ್ನು ಮುಂದೆ ಇರ್ತಕ್ಕಂಥವ್ರು ಇಂಥ ಮಕ್ಕಳು ಇದ್ದಂಥ ತಂದೆ ತಾಯಿಗಳೇನಾದ್ರು ಇದ್ದರೆ ಅವ್ರ ಬಗ್ಗೆ ಲೈಫನ್ನು ಅವ್ರನ್ನ ಹಾಳು ಮಾಡಬೇಡಿ. ಈ ಥರ ಒಂದು ಸಂಬಂಧ ಹೊರಗಡೆ ಹುಡುಕಿ ನೋಡಿ ಅವ್ರಿಗೊಂದು ಭಾಳನ್ನು ಒಳ್ಳೆ ಜೀವನ ಕೊಡಬೇಕು ಅನ್ನೋದನ್ನು ಎಲ್ಲರಿಗೂ ಹೇಳ್ಕೊಡ್ತೀನಿ. ನನ್ನ ಆಸೆ ಖುಷಿ ಆಗುತ್ತೆ. ಜಾಹ್ನವಿ ಮತ್ತು ನವೀನ್ ಅಂತಕ್ಕಂಥವ್ರು, ನವೀನ್ ಅಂತಕ್ಕಂಥವ್ರು ರಾಮನಗರ ಜಿಲ್ಲೆಯವರು, ಜಾಹ್ನವಿ ಅಂತಕ್ಕಂಥವ್ರು ನಮ್ಮ ಕ್ಷೇತ್ರದ ಬಾಳುಪೇಟೆಯವರು. ಇಬ್ಬರೊಳಗೂ ಕೂಡ ಕಿವಿ ಕೇಳಲ್ಲ, ಮಾತು ಬರಲ್ಲ. ಎರಡು ಜನರು ಕೂಡ ಒಂದು ವಿಶೇಷವಾಗಿ ಜೋಡಿನ ಮಾಡಿದ್ದಾರೆ. ಜೋಡಿ ಕೂಡ ತುಂಬ ಚೆನ್ನಾಗಿದೆ ಪಾಪ. ಇಬ್ಬರೊಳಗೂ ಕೂಡ ಎರಡು ಜನರು ಕೂಡ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅವರು ಇಡೀ ಸ್ನೇಹಿತರು ಬಳಗನೇ ಅಲ್ಲ, ಒಂದು 40-45 ಜನ ಇಡೀ ಸ್ನೇಹಿತರು ಬಳಗ ಬಂದಿದೆ. ಏನು ಬೇರೆ ಮದುವೆಗೂ ಇದಕ್ಕೂ ಏನು ನನಗೇನು ಡಿಫ್ರೆನ್ಸೇ ಗೊತ್ತಾಗ್ತಾಯಿಲ್ಲ. ಜನಗಳು ಕೂಡ ಅಷ್ಟೊಂದು ಜನ ಇದ್ದಾರೆ. ಇದು ಎರಡು ಕುಟುಂಬದವರು ಸೇರಿ ಒಂದು ಉತ್ತಮವಾದ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅವರಿಬ್ಬರ ಬಾಳಲ್ಲಿ ಒಂದು ಹೊಸ ಬೆಳಕು ಅಂತ ಹೇಳ್ಬೋದು. ಆ ಎರಡು ದಂಪತಿಗಳು ಕೂಡ ಅವರು ಸುಖವಾಗಿರಲಿ, ಆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೀನಿ. ಇದು ಒಂದು ಮಾದರಿ ಮದುವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇದೇ ರೀತಿಯಲ್ಲಿ ಇಡೀ ನಮ್ಮ ಭಾರತ ದೇಶಾದ್ಯಂತ ಯಾರ್ಯಾರು ಈ ರೀತಿ ಕಿವಿ ಕೇಳಲ್ಲ, ಮಾತು ಬರಲ್ಲ, ಈ ರೀತಿ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡಿ ಗುರುತಿಸಿ ಇವ್ರದೇ ಒಂದು ಮದುವೆ ಅನ್ವೇಷಣೆ ಅಂತಕ್ಕಂಥ ಒಂದು ಇದನ್ನು ಮಾಡಿ ಇವ್ರಿಗೆ ಎಲ್ಲೆಲ್ಲಿ ಜೋಡಿ ಮಾಡ್ಬೋದು ಅಲ್ಲಿ ಮಾಡಿಬಿಟ್ಟು ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಇವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಬಾಳುಪೇಟೆ ಕೆಂಚಮ್ಮ ಮಲ್ಲೇಗೌಡ ಸಮುದಾಯ ಭವನದಲ್ಲಿ ಬನವಾಸಿ ಗ್ರಾಮದ ಅಶೋಕ್ ಅವರ ಪುತ್ರಿ ಜ್ಞಾನವಿ ಮತ್ತು ರಾಮನಗರದ ನವೀನ್ ರವರ ಒಂದು ಚಂದದ ವಿವಾಹ ಕಾರ್ಯಕ್ರಮ ಜರುಗ್ತಾ ಇದೆ. ವಿಶೇಷ ಏನು ಅಂದರೆ ಎರಡು ಮಕ್ಕಳು ಕೂಡ ದಿವ್ಯಾಂಗ ಮಕ್ಕಳು. ಈ ಮದುವೆ ಎಲ್ಲರಿಗೂ ಪ್ರೇರಣೆಯಾಗಿ, ದಿವ್ಯಾಂಗರುಗಳಿಗೆ ಸಾಕ್ಷಿಯಾಗಿ, ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ತಕ್ಕಂಥ ಬಹಳ ಅತ್ಯುತ್ತಮವಾದ ಮದುವೆ ಆಗಿದೆ. ನಮ್ಮ ಜೊತೆ ದಿವ್ಯಾಂಗ ಮಕ್ಕಳು, ಗಂಡು ಹೆಣ್ಣಿನ ಸ್ನೇಹಿತರುಗಳು ಇಲ್ಲಿ ಬಂದಿದ್ದಾರೆ. ಅವರ ಸಂತಸದ ಕ್ಷಣಗಳನ್ನು ನೋಡಲಿಕ್ಕೆ ನಮಗೆ ಕೂಡ ಸಂತಸ ಆಗುತ್ತೆ.